ಅಕ್ಕತಂಗಿಯರೆ ತಾಯಂದ್ರೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಇದ್ದಂತ ಕುಟುಂಬದ ನನ್ನ ಎಲ್ಲ ಯಜಮಾನಿಗಳಿಗೆ ಒಂದು ನಮಸ್ಕಾರವನ್ನು ಹೇಳ್ತಾ ಕರ್ನಾಟಕ ಸರ್ಕಾರದ ಮಹತ್ವವಾದಂಥ ಯೋಜನೆ ಗೃಹಲಕ್ಷ್ಮಿಯ ಯೋಜನೆಗೆ ಇವತ್ತು ವಿದ್ಯುಕ್ತವಾಗಿ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಬಸವಣ್ಣನವರು ಅಂಬೇಡ್ಕರ್ ಅವರು ಶಿವಾಜಿ ಮಹಾರಾಜ್ ಅವರು ಏನು ಈ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಟ್ಟರು ಮಹಿಳೆ ಯಾವಾಗ ಸಶಕ್ತಳಾಗ್ತಾಳೆ ಆರ್ಥಿಕವಾಗಿ ಸಬಲೀಕರಣ ಹೊಂದತಾಳೆ ಸಾಮಾಜಿಕ ನ್ಯಾಯ ಅಂದ್ರೆ ಏನು ಇದನ್ನೆಲ್ಲ ಏನು ಈ ಮಹಾನ್ ಭಾವರು ನಮಗೆ ತಿಳಿಸ್ಕೊಟ್ರು ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಸಾಮಾಜಿಕ ಭದ್ರತೆ ಸಾಮಾಜಿಕ ಕಳಕಳಿ ಮಾನ್ಯ ದಿವಂಗತ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧೀಜಿ ಅವರನ್ನು ಇವತ್ತು ನಾವು ನೆನಪಬೇಕಾಗುತ್ತೆ ಯಾಕಂತಂದರೆ ಬಡವರ ಬಾಗಿಲಿಗೆ ಬ್ಯಾಂಕ್ಗಳು ಹೋಗಿ ಸಾಲ ಕೊಡಬೇಕು ಅಂತ ಹೇಳಿ ಅವತ್ತು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದರು ಇವತ್ತು ನನಗೆ ಯಾರೋ ಪ್ರೆಸ್ದವ್ರು ಹೇಳಿದರು ಇವತ್ತಿನ ದಿವಸನೇ ಬ್ಯಾಂಕ್ ರಾಷ್ಟ್ರೀಕರಣವನ್ನು ಮಾಡಿದರು ಅಂತ ಹೇಳಿ ಇತಿಹಾಸದಿಂದ ಗೊತ್ತಾಗಿದೆ ಇಂಥ ಒಂದು ಸುವರ್ಣ ದಿನದಂದು ಕರ್ನಾಟಕ ರಾಜ್ಯದ ಎಲ್ಲ ಯಜಮಾನಿಗಳಿಗೆ ನಾವು ತಿಂಗಳಿಗೆ 2000 ರೂಪಾಯಿಯನ್ನು ಕೊಡುವಂಥ ಒಂದು ಯೋಜನೆಯನ್ನು ಜಾರಿಗೆಗೊಳಿಸ್ತಾ ಇದ್ದೀವಿ ಬಂಧುಗಳೇ ಬಹುಶಃ ಇದು ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಮಹಿಳೆಯರಿಗೋಸ್ಕರ ಡೈರೆಕ್ಟ್ ಆಗಿ ಅವರ ಕೈಗೆ ಹಣವನ್ನು ಪ್ರತಿ ತಿಂಗಳು 2000 ಅಂದರೆ ಒಂದು ವರ್ಷಕ್ಕೆ 24,000 ರೂಪಾಯಿಗಳನ್ನು ಕೊಡುವಂಥ ಯೋಜನೆ ಬಹುಶಃ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಇದು ಮೊದಲೇ ಬಾರಿಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದರ ಶ್ರೇಯಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಸಲ್ಲುತ್ತೆ ಅಂತ ಬಹಳಷ್ಟು ಆತ್ಮವಿಶ್ವಾಸದಿಂದ ಹೇಳ್ತೇನೆ ನಾನು ಒಂದು ಹಳ್ಳಿಯಿಂದ ಬಂದಂಥವಳು ರೈತನ ಮಗಳು ರೈತನ ಹೆಂಡತಿ ನನಗೆ ಹಳ್ಳಿಯ ಜೀವನ ಏನು ಅಂತ ನನಗೆ ಗೊತ್ತು ಮೊನ್ನೆ ಅಧಿವೇಶನದಲ್ಲಿ ಅಸೆಂಬ್ಲಿನಲ್ಲಿ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ನೆನಪಿಸ್ಕೊಂಡ್ರು ತಮ್ಮ ಬಾಲ್ಯದ ಮಾತನ್ನ ನೆನಪಿಸ್ಕೊಂಡ್ರು ಏನಾದರೂ ಮನೆಯಲ್ಲಿ ಹಬ್ಬ ಹರಿದನ ಇದ್ರೆ ಅಥವಾ ಮನೆಗೆ ನೆಂಟರು ಬಂದ್ರೆ ಮನೆಯಲ್ಲಿ ಅನ್ನ ಮಾಡ್ತಾ ಇದ್ರಂತೆ ಇಲ್ಲ ಅಂತಂದ್ರೆ ರಾಗಿ ಮುದ್ದಿ ಮಾಡ್ತಾ ಇದ್ರಂತೆ ಹಬ್ಬ ಹರಿದಿನ ಇದ್ರೆ ಅಷ್ಟೇ ಅನ್ನ ಮಾಡ್ತಾ ಇದ್ರಂತೆ ಹಾಗೆ ಆ ಒಂದು ಪ್ರೇರಣೆ ಇವತ್ತು ಅನ್ನರಾಮಯ್ಯ ಅಂತ ಅನಿಸ್ಕೊಳ್ಳುವಂಥ ಯೋಜನೆಯನ್ನು ಅನ್ನ ಭಾಗ್ಯವನ್ನು ಕೊಟ್ಟಂಥ ನಮ್ಮ ಮುಖ್ಯಮಂತ್ರಿಗಳು